ಉದಯ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರಿನ ಉಳ್ಳಾಳು ಮುಖ್ಯ ರಸ್ತೆಯ ಬ್ಯಾಡರಹಳ್ಳಿಯಲ್ಲಿ ಅಮರಶಿಲ್ಪಿ ಜಗಣಾಚಾರ್ಯ ಜನ್ಮದಿನಾಚರಣೆ ಹಾಗೂ ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಶ್ವಕರ್ಮ ಜನತಾ ಸೇವಾ ಸಂಘ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಅಮರಶಿಲ್ಪಿ ಜಗಣಾಚಾರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು. भरत वर्षे भरत खंडे मेरो दक्षिण भाग्य वर्तमाने व्यावहारिक चंद्रमा अस्य प्रभुवाध्ये श्री प्रबलम संवत्सरे उत्तरायणे उत्तरते पुष्यमासे कृष्णपक्ष अस्य वासर शुभ ನಂತರ ಶಿವಾತ್ಮನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುಪತ್ತರ್ ಅವರು ಮಾತನಾಡಿ, ನಿಗಮದ ಕಾರ್ಯಕ್ರಮಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮತ್ತು ವಿನೂತನ ವೆಬ್ಸೈಟ್ ಒಂದನ್ನು ಸದ್ಯದಲ್ಲೇ ಆರಂಭಿಸಲಾಗುತ್ತಿದೆ. ಸಮುದಾಯದ ಎಲ್ಲಾ ವರ್ಗದ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅನುಕೂಲವಾಗಿದೆ ಎಂದು ಅವರು ಹೇಳಿದರು. ಅವರೆಲ್ಲ ನಿಗಮಗಳನ್ನ ಸೇರಿಸಿ ಆ ನಿಗಮದ ಅಧ್ಯಕ್ಷರನ್ನು ಸೇರಿಸಿ ಬೇಕಾರ ಒಂದ್ ದಿವಸ ನಾವು ಇಲ್ಲೇ ಕಾರ್ಯಕ್ರಮ ಮಾಡೋಣ, ಅಲ್ಲಿ ಇರುವಂತ ಆಫೀಸರ್ಗಳನ್ನೆಲ್ಲ ಕರೋಣ, ಏನ್ ಸಿಗಬಹುದು ಸಮಾಜಕ್ಕೆ, ಆಮೇಲೆ ಬಡವರಿಗೆ ನಿಜವಾಗ್ಲೂ ಬಡವರಲ್ಲಿ ಇದ್ದಂಥವ್ರಿಗೆ ನಾವು ಏನ್ ಸಹಾಯ ಮಾಡಬಹುದು ಅಂತ ವ್ಯವಸ್ಥೆ ನಮ್ಮಲ್ಲಿ ಅಚ್ಚುಕಟ್ಟಾಗಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಯಾಕೆ ನಾವು ಬಂದಿವಿ, ಕಾರ್ಯಕ್ರಮ ಮಾಡಿದೀವಿ, ಹೋದಿವಿ ಅಂತ ಆಗ್ಬೋದು. ಯಾಕಂದ್ರೆ ನಿಮ್ಮಲ್ಲಿರುವಂತ ರಾಜೇಂದ್ರ ಆಗಿರ್ಬೋದು, ನಮ್ಮ ಪಟೇಲ್ರು ಆಗಿರ್ಬೋದು, ಈ ಎಲ್ಲ ಸಹಕಾರದಿಂದ ನಮ್ಮವ್ರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು. ಅದು ಮಾಡೋದ್ರಿಂದ ನೀವೆಲ್ಲ ಸಹಕರಿಸ್ಬೇಕು. ನೀವು ಕೂಡ ಸೇರಿದಂಗೆ ಒಂದು 45 ಮನೆ ಆವಾಗ್ಲೇನೆ ನಾನು ಈಗ ಒಂದು ಸುಮಾರು 20-25 ವರ್ಷದಿಂದ ಬಂದಿದ್ದೆ ಶಾಮಗಳು, ಅವಾಗಲೇ ಕೂಡ ಅವರು ಅಲಾಟ್ಮೆಂಟ್ ಅನ್ನ ಮಾಡಿಸಿ ಇವತ್ತು ಅವರು ಅವ್ರ ಮನೆಯಲ್ಲಿ ಕಟ್ಕೊಂಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನಿಸುತ್ತೆ. ಅದೇ ರೀತಿಯಾಗಿ ನೀವು ಕೂಡ ಎಲ್ಲರಿಗೆ ಒಂದು ನಮ್ಮ ಶಾಮಗಳು ಸ್ಮರಿಸಿದ್ರೆ ಒಂದು ಅವರ ಮುಂದಾಳತ್ವದಲ್ಲಿ ನಾವು ಏನ್ ಸರ್ಕಾರದಿಂದ ಸಹಾಯ ಪಡಿಬಹುದು. ಸುಮಾರು ಇದೆ, ಸುಮಾರು ಈಗ ಮಕ್ಕಳಿಗೆ ನೀವು OBC ಹಾಸ್ಟೆಲ್ಲಿ ಸೇರಿಸ್ಬೇಕಂದ್ರೆ ಹಿಂದುಳಿದ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರ್ತಾರೆ, ನಿಮಗೆ ಅವರಿಗೆ ಊಟ ವ್ಯವಸ್ಥೆ ಮತ್ತು ನಿಮಗೆ ಖರ್ಚು ವೆಚ್ಚ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ನಿಮಗೆ ಇನ್ನೂ ಬೇರೆ ನಿಮ್ಮದು ಸ್ಕಿಲ್ ಡೆವಲಪ್ಮೆಂಟ್ ಅಂತಂದಿದೆ, ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತಿದೆ. ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ನಾವು ನೀವು ವ್ಯವಸ್ಥೆ ನೀವು ಒಪ್ಕೊಂಡ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಂದ್ರೆ ನೀವು ಒಂದು ಟ್ರೈನಿಂಗ್ ಸೆಂಟರ್ ನ ಮಾಡಬಹುದು. ನಮ್ಮ ನಿಗಮದ ಜೊತೆಗೆ ನಿಮ್ಮ ಟ್ರೈನಿಂಗ್ ಸೆಂಟರ್ ನ ಸ್ಟಾರ್ಟ್ ಮಾಡಿದ್ರೆ, ಯಾವುದೇ ಒಂದು ಸೆಂಟರ್ ಮಾಡಿದ್ರೆ ಬರುವಂತ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು, ಆ ಸ್ಕಿಲ್ ಡಿಪಾರ್ಟ್ಮೆಂಟ್ ಅಂದ್ರೆ ನೀವು ಕಾರ್ಪೆಂಟರ್ ಆಗಿರ್ಬೋದು ಅಥವಾ ಗೋಲ್ಡ್ ಪಾಲಿಶ್ ಮಾಡುವಂತ ಆಗಿರ್ಬೋದು, ಆಮೇಲೆ ಇನ್ನೂ ಅನೇಕ ರೀತಿ ಅಂತ ಇರುವಂತ ಮಕ್ಕಳು ಏನಾದ್ರು ಟ್ರೈನಿಂಗ್ ತಗೋಬಹುದು, ಅಥವಾ ದೊಡ್ಡವರು ಟ್ರೈನಿಂಗ್ ಮಾಡಿದ್ರೆ ಆ ಬರುವಂತ ಖರ್ಚನ್ನ ಸ್ಟೈಪೆಂಡ್ ಅನ್ನ ಕೂಡ ನಿಗಮ ಬಳಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರ ಸದುಪಯೋಗ ನೀವು ಪಡ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಬಂದು ಕೇಳಿದಾಗಲ್ಲ ನಿಮ್ಮದು ಕರ್ತವ್ಯ ಬಹಳ ಇರುತ್ತೆ. ಯಾಕಂದ್ರೆ ನೀವು ಬಂದು ಹೋಗಿ ಯಾವ ರೀತಿ ನಾವು ಪಡ್ಕೊಳ್ಬೇಕು ಸರ್ಕಾರ ನೀವು ನೋಡಿ, ಬೇರೆ ಬೇರೆ ಸಮಾಜದವ್ರು ಎಷ್ಟು ಯಾಕೆ ಪಡ್ಕೊತಾರಂದ್ರೆ ನಮ್ಮಲ್ಲಿ ಡ್ಯೂ ಟು ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ನಾವು ಜಾಸ್ತಿ ಹೊರಗಡೆ ಹೋಗಿ ಯಾವುದೇ ಆಫೀಸ್ ಆಗಲಿ, ಈಗ ಅವರು BPMC ಆಫೀಸ್ ಇರ್ತಾರೆ, ಸರ್ ನಮಗೆ ಹಿಂಗೆ ಆಗುತ್ತೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೋದ್ರೆ ಅಂತ ಕೊಡಲ್ಲ, ಮಗು ಅಳುವಾಗ ನಾವು ಹಾಲು ಕೊಡೋಕ್ಕಾಗಲ್ಲ, ಮಗು ಅಂತಾಗ ಹಾಗೆ ಕೂಡ ನಾವು ಕೂಡ ನಮ್ಮ ಸಮಸ್ಯೆಗಳನ್ನ ಏನಿದೆ 4 ಜನಕ್ಕೆ ಹಂಚ್ಕೋಬೇಕು. ನಮಗೆ ಗೊತ್ತಿದ್ದವ್ರು ಇರ್ತಾರೆ, ಇಲ್ಲ ನಾ ಹಿಂಗೆ ಆಗಿದೆ, ನಮ್ಗೆ ಏನೋ ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ ಅಥವಾ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಯಾರೋ ದಬ್ಬಾಳಿಕೆ ಮಾಡ್ತಾರ, ನೀವು ಹೇಳಿದಾಗ ತಾನೇ ಗೊತ್ತಾಗುತ್ತೆ. ಇವೆಲ್ಲ ಸಮಸ್ಯೆಗಳು ನಮ್ಮಲ್ಲೇ ಇರ್ತಾವೆ. ಆ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬೇಕಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬಹುದು. ಮನುಷ್ಯ ಅಂದ್ರೆ ಸಂಘ ಜೀವಿ, ಒಬ್ಬನೇ ಬಾಳಕ್ಕಾಗಲ್ಲ, ನಾವೆಲ್ಲ ಸಂಘ, ನಾವೆಲ್ಲರೂ ಒಟ್ಟಿಗೆ ಸೇರಿರ್ಬೇಕು. ಪ್ರೀತಿ ವಾತ್ಸಲ್ಯ ಇರಬೇಕು. ತಂದೆ ತಾಯಿಗಳು ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಯಾವ ರೀತಿ ಸರ್ಕಾರದಿಂದ ವ್ಯವಸ್ಥೆ ಇದೆ, ಏನು ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕ್ಬೇಕಾ ಏನ್ ಹಾಕಿಲ್ಲ, ಇವತ್ತು ಎಲ್ಲವೂ ನಿಮ್ಮ ಮನೆಗೆ ಬರುತ್ತೆ. ಇವತ್ತು ಫೋನ್ ಮಾಡಿದ್ರೆ BPMC ಫೋನ್ ಮಾಡಿದ್ರೆ ನಿಮಗೆ ಬಂದು ಆಧಾರ್ ಕಾರ್ಡ್ನ ವೆರಿಫಿಕೇಶನ್ ಮಾಡ್ಕೊಡ್ತಾರ, ವೋಟರ್ ID ಮಾಡ್ಕೊಡ್ತಾರ, ಎಲ್ಲವೂ ಇದೆ, ಎಲ್ಲವೂ ಕೂಡ ಇವತ್ತು ಮೊಬೈಲ್ ಅಲ್ಲಿ ಇದೆ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಿಶ್ವಕರ್ಮ ಜನತಾ ಸೇವಾ ಸಂಘದ ಅಧ್ಯಕ್ಷ ರವಿಕುಮಾರ್ ಅವರು ಮಾತನಾಡಿ, ಹೆಚ್ಚೆಚ್ಚು ಸಮುದಾಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಘ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕು, ಜೊತೆಗೆ ರಾಜಕೀಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಬೆಳಿಬೇಕು, ಅದಕ್ಕೆ ಎಲ್ಲ ನೀವೆಲ್ಲ ಸಹಕರಿಸಬೇಕು. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಕಾರ್ಯಕ್ರಮ ಮಾಡಿದಾಗ ಜನ ಸೇರಿದಾಗ
ಸೊ ನಮ್ಗೆ ಒಂದು ಸಮಾಧಾನ ಆಗ್ತದೆ. ನೆಕ್ಸ್ಟ್ ನೀವು ಯಾರು ಒಬ್ಬೊಬ್ರು ಬಂದಿದ್ದೀರಾ, ನೀವು ನಿಮ್ಮ ಮನೆಯಲ್ಲಿ ಮೂರು ಜನ ಕರ್ಕೊಂಡ್ ಬನ್ನಿ. ಈ ತರದ ನೂರು ಕಾರ್ಯಕ್ರಮ ವಿಶ್ವಕರ್ಮ ಜನಾಂಗದ ಮಾಡೇ ಮಾಡ್ತೀವಿ. ಸೊ ರಾಜಕೀಯದಲ್ಲಿ ಮುಂದೆ ಬರ್ತೀವಿ. ಆಮೇಲೆ ನಮ್ಮ ಅಣ್ಣರು ಹೇಳಿದ್ರು ಇವಾಗ ಬಿಬಿಎಂಪಿ ಮಾಜಿ ಸದಸ್ಯ ರಾಜಣ್ಣ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಂಡು ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ತುಂಬಾನೇ ಬಡವರು ಮತ್ತು ಸ್ಕೂಲ್ ಸಾರ್ವಜನಿಕರಿರ್ತಕ್ಕಂತ ಈ ಒಂದು ಪ್ರದೇಶ, ಹಾಗಾಗಿ ಈ ವಿಶ್ವಕರ್ಮಿಗಳು ಯಾವ ಸಂತೆಗೆ ಸಹ ಹೋಗೋದಿಲ್ಲ. ಅವ್ರಿಗಾಯ್ತು, ಅವರ ಕೆಲಸವಾಯಿತು. ರಾಜಕೀಯವಾಗಿ ಸಹ ಅವರು ಇಲ್ಲೂ ಸಹ ಕಾಂಪ್ಲೀಟ್ ಮಾಡ್ತಕ್ಕಂತ ಒಂದು ದಕ್ಷತೆ ಇಲ್ಲ. ಆ ದಕ್ಷತೆಯನ್ನ ಕೊಡಬೇಕು ಅಂದ್ರೆ ಅವರು ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಅವ್ರ ಆರ್ಥಿಕವಾಗಿ ಮತ್ತು ಸಮಾಜದ ಮುಂಜೂಣಿಗೆ ಅವ್ರ ಸಮೃದ್ಧಿ ಆದ್ರೆ ಇಲ್ಲಿನ ಯುವಕ ಮಿತ್ರರು ಅವ್ರಿಗೆ ಉದ್ಯೋಗಗಳ ಬಗ್ಗೆ ಈ ರಾಜ್ಯ ಸರ್ಕಾರದ ಸಹ ಸವಲತ್ತುಗಳ ಬಗ್ಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲಿರ್ತಕ್ಕಂತ ವಿಶ್ವಕರ್ಮ ಸಮುದಾಯದ ಸಂಘ ಸಂಸ್ಥೆಗಳ ಮುಖಾಂತರ ತಾವು ಮಾಹಿತಿಯನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಈ ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿಗೆ ಎಷ್ಟೋ ಜನ ಅಲ್ಲಿ ಹೋಗಿ ಆ ಸವಲತ್ತನ್ನ ತೆಗೆದುಕೊಳ್ಳಕ್ಕೆ ಆಗದಿಲ್ಲ. ಅಂತ ಸಂದರ್ಭದಲ್ಲಿ ತಾವು ಎಲ್ಲೆಲ್ಲಿ ಸಂಘಗಳಿದೆ ವಿಶ್ವಕರ್ಮ ಸಂಘಗಳಿಂದ ಮಾಡಿಕೊಂಡಿದ್ದಾರೆ, ಎಲ್ಲೆಲ್ಲಿ ಅತಿ ಹೆಚ್ಚು ವಿಶ್ವಕರ್ಮ ಸಮುದಾಯ ಇದೆ ಅಲ್ಲಿಗೆ ತಾವೊಂದು ಭೇಟಿ ಕೊಡಬೇಕು, ಅಲ್ಲಿ ಒಂದು ಸಭೆಗಳನ್ನ ಮಾಡಬೇಕು. ಆ ಸಭೆಗಳ ಮುಖಾಂತರ ಭಾರತ ಸರ್ಕಾರದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸವಲತ್ತುಗಳನ್ನ ಅವ್ರನ್ನ ಯಾವ ರೀತಿ ಪಡೆದುಕೊಳ್ಬೇಕು, ಯಾವ ರೀತಿ ಅವರಿಗೆ ಸಾಲಗಳಿರ್ಬೋದು, ಮನೆ ಲೋನ್ಗಳಿರ್ಬೋದು, ಏಕ ವಾಹನ ಲೋನ್ ಇರ್ಬೋದು, ಇವೆಲ್ಲವನ್ನೂ ಯಾವ ರೀತಿ ತೆಗೆದುಕೊಳ್ಬಹುದು, ಮತ್ತೆ ಸರ್ಕಾರದ ಉದ್ಯೋಗಗಳಲ್ಲಿ ನಾವು ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು, ಇಂಥ ಒಂದು ಕಾರ್ಯಾಗಾರಗಳನ್ನ ಮಾಡಿದ್ರಾಗಲಿ ಈ ಒಂದು ಸಮಾಜವನ್ನ ಮುಂಚೂಣಿಗೆ ತರಬಹುದು, ಯುವಕ ಮಿತ್ರರನ್ನ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯವನ್ನ ಸಾಮಾನ್ಯ ಅಧ್ಯಕ್ಷರಿಗೆ ನಾನು. ಸಾಹಿತಿ ವಿಶಾಲಾಕ್ಷಮ್ಮ ಇದೇ ಸಂದರ್ಭದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಕುರಿತ ಕವನ ವಾಚನ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಉತ್ತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅನಂತರಾಜು, ಸಮಾಜ ಸೇವಕರಾದ ಪಟೇಲ್ ಚಿಕ್ಕಣ್ಣ, ಕುರುಬರ ಸಂಘದ ನಾಗರಾಜು, ಕಾರ್ಯಕ್ರಮದ ವ್ಯವಸ್ಥಾಪಕ ಶ್ಯಾಮಣ್ಣ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವೀರಣ್ಣ ಅರ್ಕಸಾಲಿ, ವಿಶ್ವಕರ್ಮ ಮುಖಂಡರುಗಳಾದ ರಾಜೇಶ್, ಜ್ಞಾನೇಶ್ ಮೂರ್ತಿ, ಚನ್ನಕೇಶವ, ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಯೋತಿ ಬಾಬು, ಸದಾಶಿವ ಆಚಾರ್ ಸೇರಿದಂತೆ ಅನೇಕ ಮುಖಂಡರುಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಹೊರತಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು.